ಭೂತ ನನ್ನ ಅಷ್ಟು ಈಸಿಯಾಗಿ ಆಚೆ ಇಟ್ಟಕ್ ಆಗಲ್ವೆ. ಸೂರ್ಯ ಇಸ್ ಬ್ಯಾಕ್. ಏನಲೇ ಭೂತ, ಗಂಡ್ಸು ಅಂತ ನೋಡ್ದೆ ಕಪಾಳ ಕಪಾಳಕ್ಕೆ ಹೊಡಿತೇನೆ. ನೀನು ಹೊಡೆದಿದ್ ಹೊಡೆದಕ್ಕೆ ಎದ್ರಕೊಂಡು ಹೋಗ್ಬಿಟ್ಟೆ ಅನ್ಕೊಂಡೇನೆ. ಮುಕ್ಕೋಟಿ ದೇವ್ರನ್ನ ಎತ್ತಾಕೊಂಬಂದಿದ್ದೇನೆ. ಬಾರೆ ಬಾ. ಜೈ ಭದ್ರನ್ ಬಲಿ. ಓಂ ನಮಃ ಶಿವಾಯ. ಅಲ್ಲ ಜೀಸಸ್. ಲೀಡಿಂಗ್ ಅಲ್ಲಿರೋ ದೇವತೆಗಳೆಲ್ಲ ನನ್ ಕೈಯಲ್ಲಿ ಇದ್ದಾರೆ. ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ. ಬೆಕ್ಕು ನೋಡಿ ಇಲ್ಲಿ, ಹುಲಿ ನೋಡಿ ಜಿಂಕೆ, ಹೆಂಗ್ ಓಡೋಗುದು ಹಂಗೆ. ನೀನ್ ಈ ತಾಯ್ತ ನೋಡಿ ಓಡೋಗಿದೆ ಅಂತ ನನಗ್ ಗೊತ್ತೇ. ದೇವ್ರ ಹತ್ರ ಇಟ್ಕೊಂಡ್ರೆ ದೆವ್ವ ಆಗಿದ್ರು, ಅವ್ರಮ್ಮ ನಾಗವಲ್ಲನೆ ಆಗಿದ್ರು, ಯಾರೇ ಆಗಿದ್ರು ಇಲ್ಲಿಂದ ಓಡೋಗ್ಬೇಕೆ. ಕೇಳಿಸ್ಕೋ, ಚೆನ್ನಾಗ್ ಕೇಳಿಸ್ಕೋ. ಇದು ನನ್ ಮನೆ, ನನ್ ಇಷ್ಟ. ಎಣ್ಣೆ ಹೊಡಿತೀನಿ ಇಲ್ಲ ಚಕ್ಕಲ್ ಬಾಲ್ ಹಾಕೊಂಡ್ ಕೂತ್ಕೊಳ್ತೀನಿ. ಏನಂತ ಹೇಳಿದೆ? ಓಡಕ್ಬೇಕಾ? ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಭಯ ಆಗ್ತಾಯಿದೆಲ್ಲಪ್ಪ. ಗ್ರಾಫಿಕ್ಸ್ ಅಲ್ಲಿ ಬಂದಂಗ ಪಿರ್ಚೋಳ್ಗಡೆಯಿಂದ ಬರ್ತೀಯ. ಈ ಸೂರ್ಯನ ಇಟ್ಕೊಂಡು ನೀನು ಚಚ್ಚಾಗ್ತೀಯ. ಎಣ್ಣೆ ಹೊಡಿಬಾರ್ದ? ಇಲ್ಲ ನೋಡು ಇವಾಗ ಬಿಡಿ ಸೆತ್ತೀನಿ. ಏನ್ ಕಿತ್ಕೋತಿಯೋ ಕಿತ್ಕೋ. ರಾಮ್ ಗೋಪಾಲ್ ವರ್ಮನ್ ದೆವ್ವ ಆಗಿದ್ರು, ಉಪೇಂದ್ರನ್ ಕಾಂಚನ ದೆವ್ವ ಆಗಿದ್ರು, ಇವತ್ ನಿನ್ಗೆ ಹೊಗೆ ಹಾಕ್ಬಿಡ್ತೀನಿ, ಹೊಗೆ ಹಾಕ್ಬಿಡ್ತೀನಿ. ಈಗ ಹೋಯ್ತೀನಿ ಅಂತ ಹೇಳಿದ್ನಲ್ವಾ ಅಮ್ಮ, ತಪ್ಪಾಗೋಯ್ತು, ಇರಲ್ಲ, ಹೊಂಟೋಯ್ತೀನಿ. ಅಯ್ಯೋ ಬ್ರೋಕರ್ ನನ್ ಮಗನೇ, ದೇವ್ರ ಮನೆ ನನ್ನ ತಲೆ ಕಟ್ಟಿದೇನೋ, ನನ್ ಕೈಗೆ ಸಿಕ್ಕಿರೋದನ್ನ ಸಾಯಿಸ್ತಿದ್ದಂಗಳ. ಇದು ಅಪ್ಪ ಅಮ್ಮ ಕೊಡಿಸಿರೋ ನಂಬರ್ ತರ ಇದೆ, ಅಂದ್ರೆ ಹುಡುಗಿದು. ಹಲೋ, ಮಾತಾಡಪ್ಪ. ಏನೋ ನೀನೇನ್ ಹೇಳ, ಏನ್ ಮಾಡತ್ತೆ? ಯಾರ ಅನ್ಕೊಂಡಿನಿ? ರಾಮಪ್ಪ ತಮ್ಮ ಸುಬ್ಬ. ಅಲ್ಲಿಗೆ ಹೋಗಿ ಯಾಕೆ ಮಾತಾಡ್ತೀರಾ? ಇಲ್ಲಿಂದಾನೆ ಮಾತಾಡ್ಬೋದಿತ್ತಲ್ಲ. ಏನು ಅಲೆ, ಪಂಚ್ ಕೊಡತ್ತಲ್ಲ, ನಿಮ್ ಪಂಚಕ್ ಬಾಂಬ್ ಇಟ್ಟಂದ್ರೆ ಮುಂಜಾನೆ ಹೋಗಿ ನೋಡ್ತೀನಿ. ನನ್ ಬಿಲ್ಡಿಂಗ್ ನ ಮಾರ್ಸ್ಕೊಡ್ತೀನಿ ಅಂತ ಹೇಳಿ 60 ಒಂದ್ 6 ತಿಂಗಳಾಯ್ತು. ಇಲ್ಲಿವ್ರು ನಿನ್ ಪತ್ತೆನೇ ಇಲ್ಲ. ಎಲ್ಲದೇ ಹೋಗ ಫ್ಲೋ ಅಲ್ಲ, ಅದನ್ನ ಮಾರ್ತೀನಿ. ಅದಾಗೋಗಿದೆ. ಬಂಗಾರಪ್ಪನ ಗುಡ್ಡದಾಗ ಬಿಲ್ಡಿಂಗ್ ಅಂದಿ. ಬಂಗಾರಪ್ಪನ ಗುಡ್ಡಾನೆ? ನನ್ ಅಡ್ವಾನ್ಸ್ ಆದ್ರೂ ವಾಪಸ್ ಕೊಡು, ಇಲ್ಲ ಅಂದ್ರೆ ಬಂಗಾರಪ್ಪನ ಗುಡ್ಡದಾಗ ಬಿಲ್ಡಿಂಗ್ ಆದ್ರೂ ಕೊಡ್ಬೇಕು. ಯಾವ್ದು ಆಗ್ಲಿಲ್ಲ ಅನ್ಕೋ, ಮಾರಮ್ಮನ ಗುಡಿ 350 ಜನ ನಿಂದ್ರಿಸಿ ನಿನಗೆ ಅಡ್ಡ ಕೇಳಿಸ್ಬಿಡ್ತೀನಿ ಮಗನ. ಬೇಡ ಬೇಡ ಬೇಡ, ನೀವು ನನಗೋಸ್ಕರ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡ್ಬೇಡಿ. ನೀವು ಮೊಟ್ಟೆ ಬೊಂಡ ತಿಂದು ಬಂಡೆ ಪಕ್ಕ ಕೋಟೆ ಹತ್ರ ಮಲ್ಕೊಳ್ಳಿ, ನಾನ್ ನಿಮ್ಗೆ 2 ದಿನದಲ್ಲಿ ಆ ಮನೆ ಸೆಟ್ ಮಾಡ್ಕೊಡ್ತೀನಿ. ಓಕೆ, ಇಡಿ ಫೋನ್. ಇವಾಗ ಇವನಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಇವನು ತಮ್ಮ, ಅಯ್ಯೋ ತಮ್ಮ, ಹಾಗಿರು ತಮ್ಮ, ನಾನೇ ಬರ್ತಾ ಇದ್ದೀನಿ. ಇವನ್ ಯಾಕೆ ಫೋನ್ ಮಾಡ್ತಾವನೆ, ಏನೋ ವಿಷಯ ಐತೆ. ಹಲೋ, ಏನಪ್ಪ ತಮ್ಮ, ಬಂಗಾರ ಹೆಂಗಿದ್ಯಮ್ಮ? ಕಿತ್ತೋಗಿದ್ದೇನೆ. ಏನ ಅಂದ್ರೆ ಚೆನ್ನಾಗಿದ್ದೀನಿ ಅಣ್ಣ, ಚೆನ್ನಾಗೇ ಇದ್ದೀನಿ. ಏನಿಲ್ಲ ಮಗ, ಆ ದೆವ್ವದಿಂದ ಹೊಡ್ಸ್ಕತಾ ಇದೆಯಲ್ಲ, ನಂಗ್ ರಾತ್ರಿನೇ ಬೇಜಾರಾಯ್ತು. ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಮಲಗಿರ್ತಿಲ್ಲ ಅಂತ ಈಗ ಬೆಳಿಗ್ಗೆ ಫೋನ್ ಮಾಡಿದೆ ನಿಂಗೆ. ಒಂದ್ 10 ಲಕ್ಷ ಕೊಡ್ತೀನಿ, ಹೊರಟ್ಬಿಡು. ಅದೇನದು, ತಗೊಂಡ್ 10 ವರ್ಷ ಆದಂಗೆ 10 ಲಕ್ಷ ಕಡಿಮೆ ಮಾಡ್ಬಿಟ್ಟೆ. ಬೇಕಿದ್ರೆ ಒಂದ್ 5,000 ಹತ್ತು ಸಾವಿರ ಕಡಿಮೆ ಮಾಡ್ಕೋ. ಏನ ನೀನೇ ನನಗ್ ಭಿಕ್ಷೆ ಆಗ್ತಾ ಇದ್ಯಾ? ನೀನೇನೋ ಧರ್ಮ ಮಾಡಿರೋ ತರ ಮಾತಾಡ್ತಿದ್ಯಲ್ಲ. ಎಲ್ಲ 20 ಲಕ್ಷ ಕೊಟ್ರೇನೆ ಆ ಮನೆ ಖಾಲಿ ಮಾಡ್ತೀನಿ. ಇವನೇನ್ ಹಿಂಗ್ ಮಾತಾಡ್ತಾವನೆ ತಮ್ಮ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಾನು. 10 ಲಕ್ಷ ಬೇಕಂದ್ರೆ ಬಸ್ ಟಿಕೆಟ್ ನಾನೇ ಕೊಡಿಸ್ತೀನಿ, ಹೊರಟ್ಬಿಡು. ನೋಡಣ್ಣ, ಏನೋ ಆಸ್ತಿ ಇದೆ ಮಾರ್ಬಿಡೋಣ ಅನ್ಕೊಂಡೆ, ಏನು ಬೇಡ. ಇಲ್ಲಿ ತನಕ ಇದ್ದಿದ್ದ ಎಫೆಕ್ಟ್ ಏನು ಇಲ್ಲ. ಇವಾಗ ಇನ್ನೊಂದೇ ಒಂದ್ ಪೂಜೆ ಬಾಕಿ ಐತೆ ಅಷ್ಟೇ, ಅದನ್ನು ಮಾಡ್ಬಿಟ್ಟೆ ಅನ್ಕೋ, ಇರೋ ಸ್ವಲ್ಪ ಎಫೆಕ್ಟ್ ಕೂಡ ಹೊಂಟೋಯ್ತದೆ. ಆಮೇಲೆ ಫ್ರೆಶ್ ಆಗಿ 50 ಲಕ್ಷಕ್ಕೆ ನಾನೇ ಅದನ್ನ ಮಾರ್ಕೊಂಡ್ಬಿಡ್ತೀನಿ. ಓಕೆನಾ? ನೀನ್ ನನ್ಗೆ ಯಾವತ್ತು ಫೋನ್ ಮಾಡ್ಬೇಡ, ಮಡ್ಗು. ತಮ್ಮ 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 ಲೇ, ನಿನ್ಗ ಮನೆ ಮೇಲೆ ಆಸೆ ಊಟ ಆಯ್ತು ಕಣ, ಬತ್ತೀಯೋ? ಬಾ ಬಾ ನಿನ್ನ. ಏನಾ ಎಲ್ಲಿದ್ಯೋ? ನನ್ ಫೋನ ಕಟ್ ಮಾಡ್ತೀಯ? ನನಗೆ ಮೆಸೇಜ್ ಅಲ್ಲಿ ವಾರ್ನಿಂಗ್ ಕೊಡ್ತೀಯ? ಯಾವ್ದೋ ಹಳ್ಳಿಯಿಂದ ಬಂದೋ ನೀನು, 20 ಲಕ್ಷಕ್ಕೆ ಇಷ್ಟು ದೊಡ್ಡ ಮೇಲೆ ಹೊಡ್ಕೊಂಡೋಗ್ಬಿಡೋಣ ಅನ್ಕೊಂಡಿದ್ಯಾ? ಎಲ್ಲಿದ್ಯಾ ನೀನು?
ಕೈ ಕಾಲು ಮಾತುಗಳು ಎಲ್ಲ ಒಂದೇ. ನಾನು 3-8 ಅಷ್ಟರಲ್ಲಿ ನೀನ್ ಬರಬೇಕು, ಆಗ ಬಿಟ್ಬಿಡ್ತೀನಿ. ಏ ಎಲ್ಲಿದ್ದೆ ನೀನು? ಏ ಏನೋ ಇದು ಅಗರಬತ್ತಿ ವಾಸನೆ ಬರ್ತಿದ್ಯಲ್ಲೋ, ಕೆಳಗಡೆ ದೇವ್ರ ಮನೆ ಇದ್ರೆ ಮೇಲೆ ಮಾಡ್ತಿದ್ಯ ಅಗರಬತ್ತಿ ಇಟ್ಕೊಂಡು? ಫಸ್ಟ್ ಏಡ್ ಇಟ್ಕೊಂಡಿದ್ಯಾ ನೀನು? ಎಲ್ಲಿದ್ಯಾ ಎಲ್ಲಿದ್ಯಾ ನೀನು? ಸೂರಿಗೋಸ್ಕರ ಬಂದೆ, ಸೂರಿಗೋಸ್ಕರ. ಈ ಮನೆ ಇಷ್ಟ ಆಯ್ತಾ? ನನಗೆ ಸೂರಿನೂ ಬೇಡ, ಈ ಮನೆನೂ ಬೇಡ. ಟಿವಿ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಚೆನ್ನಾಗಿಲ್ಲ, ನಾನು ಬೇರೆ ತಗೋತೀನಿ. ತಗೊಂಡು ಹೋಗ್ತೀಯೋ? ಅದು ಬೇಡ ನನ್ಗೆ. ನಾನು ಹೋಗ್ಲಾ? ಇರು, ಇವಾಗ್ಲೇ ಅಲ್ವಾ ಬಂದಿದ್ದು? ನಂಗೆ ಕಾನ್ಫರೆನ್ಸ್ ಕಾಲ್ ಇದೆ, ಪ್ಯಾಂಟ್ ಅಲ್ಲಿರೋ ಫೋನ್ ತಗೊಂಡು ಮಾತಾಡ್ತೀನಿ. ನನ್ ಮತ್ತೆ ಯಾವತ್ತು ಬರಲ್ಲ ಇಲ್ಲಿಗೆ. ಇಲ್ಲ, ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಮನೆ ಬಿಟ್ಬಿಡು. ನಿಜ ಹೋಗ್ಬಿಡ್ತೀನಿ, ನನ್ ನಿಜವಾಗಿ ಯಾವ ಸಂಬಂಧನು ಇಲ್ಲ. ನಾನು ಹೋಗ್ಬಿಡ್ತೀನಿ ಮತ್ತೆ. ನೀನ್ ನನ್ನ ಹಿಂದೆ ಬಂದು ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿ ನಿನ್ ಮೇಲೆ ಹಣೆ ಇಟ್ಕೊಂಡ್ರೆ ನಾನು ಹೋಗ್ತೀನಿ. ನಾನು ಹೋಗ್ತಾ ಇದ್ದೀನಿ. ಲೋ ಮಾಮ, ಹೆಂಗಿದೀವೋ? ನಾನು ಚೆನ್ನಾಗಿದ್ದೀನಿ. ಏನು, ಬೆಂಗಳೂರು ಹೋಗೊಂದು ಫೋನು ಮಾಡಿಲ್ಲ? ಕೆಲಸ ಮಾಡ್ತಾ ಇದ್ನಲ್ವಾ, ಸ್ವಲ್ಪ ಬಿಜಿ ಆಗೇ ಇದ್ದೀನಿ ಕಣ. ಏ ಇಲ್ಲಿ ಕೊಡ, ಎಷ್ಟು ಕೆಲಸದಲ್ಲಿ ಬಿಜಿ ಇದ್ರು, ಫ್ರೆಂಡ್ಸಿಗೆ ನಾಪ್ಟ ಬರಬೇನೋ? ನೀವೆಲ್ಲ ತುಂಬಾನೇ ನೆನಪಾಯ್ತಾ ಇದ್ದೀರೋ, ಅದಕ್ಕೆ ಊರಿಗೆ ಬರ್ತಾ ಇದ್ದೀನಿ. ಲೋ ನೀನೇನು ಬರ್ಬೇಕಾಗಿಲ್ಲ, ನಾವು ಆಲ್ರೆಡಿ ಬಂದ್ಬಿಟ್ಟಿದೀವಿ. ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರಿಗೆ? ಅಷ್ಟಕ್ಕೂ ವಿಷಯ ಏನಂದ್ರೆ, ಮಲ್ಲಿಗೆ ಅವರಮ್ಮ ಮದುವೆ ಮಾಡ್ಬೇಕು ಅಂತಿದಾರೋ, ಅವಳು ನೋಡಿದ್ರೆ ನಾನು ಸಾಯ್ತೀನಿ ಅಂತ ತಲೆ ತಿಂತಾವಳೆ. ಈ ವಿಷಯ ನಿಂಗೆ ಹೇಳ್ದಂಗೂ ಆಗುತ್ತೆ? ಒಂದ್ ವಾರ ಬೆಂಗಳೂರ್ನ ನೋಡ್ದಂಗೂ ಇರುತ್ತೆ ಅಂತ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ವಿ. ದೊಡ್ಡ ಕೆಲಸ ಮಾಡಿದ್ರ ಬಿಡಿ. ಲೋ ಅಷ್ಟಕ್ಕೂ ಮಲ್ಲಿಯಲ್ಲಿ ಪ್ರಕೃತಿ ಕಾರ್ಯ ಮುಗ್ಸಕ್ ಹೋಗೋರು? ಓಹ್ ಅಲ್ಲೋಗಿದಾಳ? ಅಷ್ಟಕ್ಕೂ ಅಡ್ರೆಸ್ ಎಲ್ಲೋ ಮಾವಾ ಎಲ್ಲಿರುವೆ ನೀನು? ಏನೋ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿದ್ದ ಇಲ್ಲ ಯಾವನಾರು ಹೊಡೆದಿದ್ದ ಹೇಳು, ಒಂದೇ ಎಟ್ಕೆ ಉತ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮೀರ ಆಕ್ಸಿಡೆಂಟ್ ಅಂತ ಹೇಳ್ದೆ ತಾನೆ, ಇದೇ ನಮ್ಮೂರ್ ಅನ್ಕೊಂಡಿದ್ಯಾ? ತಮಾಷೆಗಳನ್ನ ಮಾಡ್ಬೇಡ, ನಾವು ಸ್ವಲ್ಪ ಗ್ಯಾಪ್ ಕೊಟ್ರೆ ಅವಳು ಬಂದು ಹಾಗೆ ಮಾಡ್ಕೊಳ್ತಾಳೆ. ಓಹೋ ಬಾ, ಆಯ್ತು ಮಾಡ್ಕೊಳವ. ನೋಡ್ಕೋಬೇಕಲ್ವಾ? ನೀನ್ ಆ ವಿಷಯ ಬಿಟ್ಟಾಕೋ, ನೀನ್ ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳು. ನಾನು ಈ ಸಿನಿಮಾ ಇವಾಗ ಬೇಡ, ಮೇಲೆ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ. ಅಂದ್ರೆ ಈಗ ಹೊಟ್ಟೆ ಹಸಿತಾ ಇರ್ತದಲ್ಲ, ಹೋಟ್ಲಗೆ ಊಟ ಮಾಡ್ಕೊಂಡ್ ಬನ್ನಿ. ಮೊದಲು ಫ್ರೆಶ್ ಆಗ್ಬೇಕು, ಮೊದ್ಲು ಊಟ ಮಾಡೋಣ. ನೀ ಮೊದಲು ನಡಿಯಪ್ಪ, ನಡಿ ನಡಿ ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಮನೆ ಯಾವ್ದಪ್ಪ? ಇದೇನಾ ನಿನ್ ಮನೆ? ಇದೆ. ಹೋಗ್ಲೋ ಬೇಡ ಅಂತ ಹೋಗ್ತಿದ್ಯಲ್ಲ, ನಡಿಯೋ. ಎಷ್ಟು ಮೆತ್ತಗಾಯ್ತು ಇದು. ಏನು ಒಳಗಡೆ ಹೋಗ್ತೀಯಾ? ಆಚೆ ಬಾ, ಆಚೆ ಬಾ, ದೊರಕು ದೊರಕು. ಮಲ್ಗೆ ಮಲ್ಗೆ ಮಲ್ಗೆ. ಅಯ್ಯಪ್ಪ, ನನ್ನ ತಡಿತಾ ಇದೆಯಲ್ಲ, ಫಸ್ಟ್ ಹೋಗಿ ಅವ್ರು ನೋಡು. ಯಾರ ಮನೆನ ಕೆಡ್ಬಂದಿದ್ರಲ್ಲೋ. ಲೇ ನಿಲ್ಸ, ಲೇ ನಿಲ್ಸ. ಸೂರಿ
ದೆವ್ವ ನೋಡ್ದಂಗ ಅಷ್ಟು ಭಯ ಪಡ್ತೀಯ ಯಾಕೆ ಹೂವೆ? ಇಷ್ಟು ದೊಡ್ಡ ಮನೆ ಇದೆ ಅಲ್ಲ, ನೀನ್ ಒಬ್ನೇ ಇರ್ತೀಯ, ಇನ್ ಯಾರಾದ್ರೂ ಅವ್ರ? ಮ್ಯಾಲೇನ ನೋಡ್ತಿದ್ಯಾ? ಅದು ನಾನು ಇನ್ನೊಬ್ಳು ಇದೀವಿ. ಇನ್ನೊಬ್ಳು ಹೆಂಗ್ಸ? ಹೌದಾ? ಏನೋ ಮದ್ವೆ ಗಿದ್ವೆ ಮಾಡ್ಕೊಂಡಿದ್ಯಾ ಹೇಳ? ಕಣಲೆ, ಹಾಗಾದ್ರೆ ಸೆಕೆಂಡ್ ಸೆಟ್ ಅಪ್ ಏನಾದ್ರೂ ಇಟ್ಕೊಂಡಿದ್ಯಾ? ನನ್ ಜನ್ಮಕ್ಕೆ ಅದೊಂದೇ ಕಡಿಮೆ. ಬಾಯಿ ಮುಚ್ಚು. ಇರಲೆ, ಇಂತ ದೊಡ್ಡ ಮನೆ ಇದೆ ಅಂದ್ರೆ ಸೆಟಪ್ ಕೂಡ ಕಂಪಲ್ಸರಿ ಆಗಿ ಇದ್ದೇ ಇರುತ್ತೆ. ನಿನ್ ಬಾಯಿ ಮುಚ್ಚು. ಯಾವಳು ಯಾರೋ ಮೇಲೆ ನೋಡ್ತಾ ಇದ್ದೀಯಾ? ಯಾವಳು ಅದು? ಅದೇ ಅದೇ ಕೆಲ್ತವಳು. ಕೆಲ್ತವಳು ಅಷ್ಟು ಭಯ ಪಡ್ಬೇಕಾ? ಎತ್ತು ಮಾತಾಡು. ಹುಷಾ ಹುಷೇನು? ಕೆಲಸದೊಳಗೆ ಅಷ್ಟೊಂದು ಭಯ ಬೀಳ್ತಿದ್ಯಲ್ಲೋ, ಅವಳು ನಿಂಗೆ ಅಷ್ಟೊಂದು ಭಯ ಭಕ್ತಿ ಇಟ್ಟಿದ್ದಾಳ? ಕೈಗೆ ಸಿಕ್ಕಿದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತೇನೆ. ನಮ್ ಭಾವನಿಗೆ ಇಷ್ಟೊಂದು ಭಯ ಇಟ್ಬಿಟ್ಟಿದ್ಯಾ? ಬಾರೆ ಕೂತ್ಕೆ ಹಿಡ್ಕೊಂಡು. ಸರಿ ಸಾಕು ಸಾಕು, ನಿಲ್ಸಿ ನಿಲ್ಸಿ ನಿಲ್ಸಿ. ಈ ಮನೆ ನಮ್ಗೆ ಸೆಟ್ ಹಾಕಿಲ್ಲ, ರೆಂಟ್ಗೆ ಇನ್ನೊಂದು ಒಳ್ಳೆ ಮನೆ ತಗೊಳ್ಳೋಣ. ಬನ್ನಿ 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 ಬನ್ನಿ. ಇಷ್ಟೊಂದು ಫೆಸಿಲಿಟಿ ಮನೆ ಕೆಲಸದವ್ರು ಇರೋದು ಬಿಟ್ಟು ಬೇರೆ ಮನೆ ನೋಡ್ತೀಯಾ? ಅದೇನ್ ಬೇಡ, ನಾವ್ ಇಲ್ಲೇ ಇರ್ತೀವಿ. ಅಯ್ಯೋ ದೇವ್ರೇ, ಅಮ್ಮ ತಾಯಿ ನಿನಗೆ ಕೈ ಮುಗಿತೀನಿ. ಅವ್ರು ಹೋಗೋವರೆಗೂ ಹೋಗಿ ಏನ್ ಮಾಡ್ಬೇಡಮ್ಮ. ಚೇರ್ಸ್ ತಗೊಳ್ಳಲಿ ತಗೊಳ. ಮಿಕ್ಸರ್ ತಿಂತೀಯಾ? ಮಾಮೂಲಿ ನಡ್ಕೋ ಬರಕ್ಕಾಗಲ್ಲ, ಟಕ್ಕು 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 ಅಂತ ಹಿಂಗ್ ಬಂದೆ. ತೊಳೆದಿಂದು ನಾವಾ ನೀನ ಏನ ಆಲ್ರೆಡೋ? ನೀವು ಮದುವೆ ಮಾಡ್ಕೊಂಡಂಗೆ ಈ ಮನೆ ನಿನ್ ಸ್ವಂತ ಅನ್ನಂಗೆ ನಮ್ಮನ್ನ ಹೋಗ್ಬಿಡು ಅಂತೀಯಾ? ಮುಖದ ಮೇಲೆ ಕೂತಿದ್ರೆ ಅಪ್ಪಚ್ಚ ಆಗತ್ತೆ ಮುಖ, ಗೊತ್ತಾ? ಅಲ್ಲ ಕಣೆ, ಆಲ್ರೆಡಿ ಎಣ್ಣೆ ಸಾಲಿಲ್ಲ ಅಂತ ನಾವೇ ಒದ್ದಾಡ್ತಾ ಇದೀವಿ. ಮಧ್ಯದಲ್ಲಿ ನಿಂದೆ ನಿಂದು ಹೋಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ಯಾಕೆ ಹಂಗ ಒದ್ಬಿಟ್ಟೆ ನಾಯಿ? ಏನ್ ಹೇಳು ಒಂಥರ ಅವಳಲ್ಲ. ಬಾತ್ರೂಮ್ಗೆ ಹೋಗ್ಬರ್ತೀನಿ. ಅಲ್ಲಿ ಬಾತ್ರೂಮ್ ಅಲ್ಲಿ ದೆವ್ವ ಬಂದಿದ್ ಕಣ, ಅದು ನೋಡಕ್ಕೆ ದಿನಂಗೆ ಇದೆ ಕಣ. ನಮ್ಮನ್ ಕೂಡ ಈಗ್ಲೇ ಬಾರಿಸ್ ಬಿಡ್ತು, ಸೇಮ್ ಇನ್ನಾಗೆ ಇದೆ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅದೇನು ಓದೇನ ದೇವ್ರೇ? ಜೀವನದಲ್ಲಿ ಎಂದೂ ಭಯ ಬಿದ್ದಿಲ್ಲ ನಾನು. ಫಸ್ಟ್ ಟೈಮ್ ತಲೆ ತಿರುಗಿ ನಕ್ಷತ್ರ ಕಾಣಿಸ್ಬಿಡ್ತು. ದಿನ ಒಂದೊಂದ್ ವೇಷದಲ್ಲಿ ಎಲ್ರು ನಾನ್ ಭಯ ಹಿಡಿಸ್ತಾ ಇದ್ದೆ. ನನ್ನೇ ಹುಚ್ಚ ಊಹಿಸ್ಬಿಟ್ಲೋ ಮರೆಯ. ನೀನೇನು ಒಯ್ಕೊಳ್ಳೋ ತಂದೆ, ಆ ಯಾದಗಿರಿ ಇದಾನಲ್ಲ, ಅವ್ರು ರಾತ್ರಿಯಿಂದ ಉಯ್ತಾನೆ ಇದ್ದಾನೆ. ಏನಪ್ಪ ದೇವ್ರೆ, ನರ್ಕ ತೋರ್ಸ್ಬಿಟ್ಟಪ್ಪ. ಊರಿಗೆ ಹೋಗ್ಬಿಡೋ ನಡಿಯೋ. ನಾನ್ ಬರಲ್ಲ ಮಲ್ಲಿ. ಬರಲ್ಲ ಅಂತೇನೋ, ಇಲ್ಲೇ ಇದ್ರೆ ದೇವ ನಮ್ ಸಾಯಿಸ್ಬಿಡದೆ ಕಣೋ. ಬಾರೋ, ಒಂದ್ ಹೊಟ್ಟು ತಿಂದ್ರು ತಿಂದೇ ಇದ್ರು ಊರಲ್ಲೇ ಆರಾಮಾಗಿರ್ತೀವಿ. ಸೂರಿ, ಏನ್ ಟಾರ್ಚರ್ ಅಪ್ಪ ಇದು? ಈ ಟಾರ್ಚರ್ ಯಾರು ತಡ್ಕೊಂತಾರೆ? ಬರ್ರಲ್ಲ ಹೋಗೋಣ. ಆದ್ರೂ ಅದು ಸ್ವಂತ ಮನೆ ತರ ಯಾಕೆ ಫೀಲ್ ಆಗ್ತಾ ಇದೆಯಾ ನೀನು? ಬಾಡಿಗೆ ಮನೆ ತಾನೆ ಅದು? ಬಾಡಿಗೆ ಮನೆ ಅಲ್ಲ ಕಣೋ, ನನ್ ಸ್ವಂತ ಮನೆ. ಸ್ವಂತ ಮನೇನಾ?
ದೆವ್ವದ ಏಟಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಸ್ವಂತ ಮನೆ ಅಂತ. ಅಮ್ಮನ ಮೇಲೆ ಅಣೆ ಕಣೋ, ನನ್ನ ಜೀವನದಲ್ಲಿ ನಿಮ್ಮಿಂದ ಮುಚ್ಚಿಟ್ಟರು ನಿಜ, ಹೇಳಿರೋ ಸುಳ್ಳು ಇದು ಒಂದೇ. ಇಷ್ಟೆಲ್ಲ ಕತೆ ನಡೀತಾ ಸುರಿ, 20 ಲಕ್ಷದ ಮನೆ ಅಂದ್ರೆ ಪ್ರಪಂಚದಲ್ಲಿ ಆ ನನ್ನ ಮಗನು ಬಿಡೋದಿಲ್ಲ. ನೀನು ಬಿಡೋದಿಕ್ ಹೋಗ್ಬೇಡ, ನಾವ್ ಹೊಟ್ಟೋಗ್ತಿವಿ. ಇರಲೇ, ಏನೋ ಒಂದ್ ಯೋಚನೆ ಮಾಡೋಣ. ನಿಂಗೂ ಒಂದ್ ಪೋಷನ್ ಕೊಡ್ತಾನೆ, ನೀನು ಇಲ್ಲೇ ಇದ್ಬಿಡು. ಯಾದಗಿರಿ ಬಾರೋ, ನಾವ್ ಇಬ್ರು ಹೋಗ್ಬೇಡಣ. ಹೌದು ಕಣ, ಸಾಯಂಕಾಲ ಬಸ್ಗೆ ಹೊಂಟೋಗೋಣ. ಒಳ್ಳೆ ಐಡಿಯಾ. ಏನದು, ಮಾಂತ್ರಿಕನ್ನ ಕರೆಸ್ಬಿಟ್ಟು ದೆವ್ವನ ಒದ್ಸಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಆ ಕೆಲಸ ಮುಗಿಯುತ್ತಲ್ವಾ? ಅವತ್ತೊಂದಿನ ನಮ್ಮ ಊರಿಗೆ ಕಾಶಿಯಿಂದ ಬಾಬಾ ಬಂದಿದ್ನಲ್ಲ. ಯಾರದು? ಲಫಂಗ ಭವನ, ಲಂಗ ಭವನ.